ಏಕತಾನತೆ ಜೀವನದ್ದಲ್ಲ, ಅದು ಮನಸ್ಸಿನ ಸ್ವಭಾವ. ಅಂದರೆ ಮನಸ್ಸನ್ನ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಹಾಗೆ ಬಿಟ್ಟಿದ್ದೀರಿ. ಅದನ್ನು ಹೇಗೆ ಬಳಸೋದು ಅಂತ ಗೊತ್ತಿಲ್ಲದಿದ್ರೆ ಮನಸ್ಸು ನಿಮ್ಮನ್ನ ಬಳಸಿ ತಿಂದು ಹಾಕುತ್ತೆ. ಆಧ್ಯಾತ್ಮಿಕ ಪ್ರಕ್ರಿಯೆ ಇರೋದು ಇದಕ್ಕಾಗಿ. ಜೀವನದ ಪ್ರತಿ ಕ್ಷಣ ಮೇಲೆ ನೋಡ್ತಿದ್ರೆ ಆಕಾಶದ ಹೊಸ ತುಣುಕನ್ನ ಕಾಣ್ತೀರಿ, ಯಾಕಂದ್ರೆ ಭೂಮಿ ತಿರುಗ್ತಿದೆ ಅಲ್ವಾ? ಪ್ರತಿ ಕ್ಷಣ ಆಕಾಶದ ಒಂದು ಹೊಸ ತುಣುಕನ್ನ ನೋಡ್ತೀರಿ, ಅದು ರೋಮಾಂಚಕವಾದದ್ದು. ಭೂಮಿ ಸದಾ ತಿರುಗುತ್ತಿದೆ, ಒಂದು ಕ್ಷಣನೂ ಎಲ್ಲೂ ಹಳೆದಿಲ್ಲ, ಎಲ್ಲಾನೂ ಬದಲಾಗ್ತಿದೆ. ನೀವು ಜೀವನಕ್ಕೆ ಸಂವೇದಿಯಾಗಿದ್ರೆ ಏಕತಾನತೆ ಅನ್ನೋದು ಇರೋದೇ ಇಲ್ಲ. ಜೀವನಕ್ಕೆ ಪ್ರತಿಸ್ಪಂದಿಯಾಗಿಲ್ಲದೆ ಕೇವಲ ಮನಸ್ಸಿನಲ್ಲಿ ಮಾತ್ರ ಬದುಕಿದ್ರೆ ಎಲ್ಲಾನು ಬೋರಿಂಗ್ ಆಗುತ್ತೆ, ಯಾಕೆಂದರೆ ಮನಸ್ಸು ಪುನರಾವರ್ತಿಸುತ್ತೆ. ಬೋರಾಗಿರೋ ಮಂಕಾಗಿರೋ ಜನರು, ಜೀವನದ ಏಕತಾನತೆಯನ್ನು ನರಳಾಡ್ತಿರೋರು, ಒಂದು ವಾರದ ಮಟ್ಟಿಗೆ ಅಥವಾ ವೀಕೆಂಡ್ ಕಾರ್ಯಕ್ರಮ ಹಾಕ್ಕೊಳ್ತಾರೆ, ದಿಢೀರನೆ ಎಲ್ಲಾನು ಹೊಸತಾಗಿ ಕಾಣಿಸುತ್ತೆ. ಯಾಕೆಂದರೆ ಅವರ ಕಣ್ಣಲ್ಲಿರೋ ಪೊರೆ ಹೋಗಿದೆ, ಅವರ ಮನಸ್ಸಿನ ಪೊರೆ ಸರಿಯಾಗಿದೆ. ಹಾಗಾಗಿ ದಿಢೀರನೆ ಎಲ್ಲಾನೂ ಅವರಿಗೆ ಸುಂದರವಾಗಿ ಕಾಣಿಸುತ್ತೆ. ಮುಖ್ಯವಾಗಿ ಭಾವಸ್ಪಂದನ ಮಾಡಿಕೊಂಡಿರೋರು ಹೊರಗೆ ಹೋದಾಗ ದಿಢೀರನೆ ಎಲ್ಲದರ ಬಗ್ಗೆ ಉತ್ಸುಕರಾಗ್ತಾರೆ. ಹಳೆ ಸಂಗತಿಗಳೇ, ಹಳೇದು ಅನ್ನೋದು ಮೂಲಭೂತವಾಗಿ ಬರೋದು ಮನಸ್ಸಿನಿಂದ, ಇಲ್ಲಾಂದರೆ ಅಸ್ತಿತ್ವದಲ್ಲಿ ಹಳೇದು ಅಂತ ಇಲ್ಲ. ಆಧುನಿಕ ವಿಜ್ಞಾನ ಇದನ್ನು ನಿಸ್ಸಂಶಯವಾಗಿ ಸಾಬೀತುಪಡಿಸ್ತಿದೆ. ಎಲ್ಲೂ ಕೂಡ ಹಳೆದು ಅನ್ನೋದಿಲ್ಲ, ಎಲ್ಲವೂ ಅನುರಣಿಸ್ತಿದೆ, ಸದಾ ತನ್ನನ್ನು ನಿರ್ಮಿಸಿಕೊಳ್ತಿದೆ. ಕಲ್ಲು ಬಂಡೇನು ಪ್ರತಿಕ್ಷಣ ಹೊಸ ಜೀವನದೊಂದಿಗೆ ಮಿಡಿತಿದೆ, ಆದರೆ ಹಳೆಯದು ಮನಸ್ಸಿನಲ್ಲಿ ಮಾತ್ರ ಇದೆ. ಯಾಕಂದರೆ ಮನಸ್ಸು ಹಳೆಯ ನೆನಪುಗಳಿಂದ ಕಾರ್ಯನಿರ್ವಹಿಸುತ್ತೆ. ಮನಸ್ಸು ಪುನರಾವರ್ತಿಸುತ್ತಿರುವಾಗ ನಿಮಗೆ ಶಾಂತಿನೂ ಇಲ್ಲ, ಸಂತೋಷ, ಜೀವನದ ವಿವೇಕನೂ ಇಲ್ಲ. ನೀವೀಗ ಧ್ಯಾನ ಮಾಡಿ ಈ ಪುನರಾವರ್ತನೆಗಳನ್ನು ಮೀರಿ ಹೋಗೋ ಸಮಯ.